ಇಳಕಲ್ ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗ್ತಾ ಇರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಟ್ಟಡದ ಇಂಜಿನಿಯರಿಂಗ್ ಗೆ ತರಾಟೆಗೆ ತೆಗೆದುಕೊಂಡು ಶಾಸಕ ದೊಡ್ಡನಗೌಡ ಜಿ ಪಾಟೀಲ್ ಅವರು ವಾರ್ ಮಾಡಿದ್ದಾರೆ. ನೂತನವಾಗಿ ನಿರ್ಮಾಣವಾಗ್ತಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸ್ಲಾಬ್ ಹಾಕುವ ಸುದ್ದಿ ತಿಳಿದು ದಿಢೀರ್ ಭೇಟಿ ನೀಡಿದ್ರು. ಆಗ ಅಲ್ಲಿ ಸರಿಯಾಗಿ ಕಾಂಕ್ರೀಟ್ ಹಾಕದಿರುವ ಬಗ್ಗೆ, ಸಮತಟ್ಟಾದ ಇರುವುದರ ಬಗ್ಗೆ, ಇನ್ನಿತರ ಸಲಕರಣೆಗಳು ಇಲ್ಲದೆ ಇರೋ ಕೆಲಸ ನಿರ್ವಹಿಸ್ತಾ ಇರೋ ಬಗ್ಗೆ, ಅಲ್ಲದೆ ಸ್ಲ್ಯಾಬ್ಗೆ ಮರಳು ಮಿಶ್ರಿತ ಉಸುಕು ಹಾಕ್ತಿದ್ರು. ಜೇಡಿ ಹಿಡಿದು ಉಸುಕು ಹಾಕ್ರಿ ಅಂತ ಶಾಸಕರು ಅಲ್ಲಿಗೆ ಇದ್ದ ಇಂಜಿನಿಯರ್ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಸರಿಯಾಗಿ ಮುಂದೆ ನಿಂತು ಕೆಲಸ ನಿರ್ವಹಿಸಬೇಕಾದ ನೀನು ಕೆಳಗೆಡೆ ಕೂತ್ಕೊಂಡಿದ್ದೀಯಾ, ನೀನು ಹೇಗೆ ಕೆಲಸ ಮಾಡ್ತಿದ್ದೀಯಾ ಅಂತ ಅವರು ಕೇಳಿದ್ರು. ಮನಸ್ಸಾಕ್ಷಿಗೆ ಒಪ್ಪುವಂತ ಕೆಲಸ ಮಾಡ್ರಿ ಅಂತ ಸಲಹೆ ಕೂಡ ನೀಡಿ ತರಾಟೆಗೆ ತೆಗೆದುಕೊಂಡ್ರು. ಅಲ್ಲದೆ ಸ್ಥಳದಲ್ಲಿಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಕರೆ ಮಾಡಿ ನಿಷ್ಕಾಳಜಿ ತೋರಿದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ರಿ ಅಂತ ವಾರ್ನ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮಣ ಗುರುಂ, ದುರ್ಗೋಜಿ ಸುರ್ಪುರ, ಅರವಿಂದ ಮಂಗಳೂರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಸಚಿನ್ ಸೈಲೆಂಟ್ ಎಸ್ 90 ವೆಹಿಕಲ್.